ಈಗ ವಿಶೇಷವಾಗಿ 33,000 ಕೋಟಿನಲ್ಲಿ 15,000 ಕೋಟಿ ವೆಚ್ಚದ ಸಬರ್ಬನ್ ರೈಲ್ವೆಯ ವಿಷಯದಲ್ಲಿ 40 ವರ್ಷ ಸಾಧನೆ ಮಾಡಲಿಕ್ಕಾಗಿರಲಿಲ್ಲ, 40 ತಿಂಗಳಲ್ಲಿ ಮಾಡಿ ತೋರಿಸ್ತಕ್ಕಂಥದ್ದಕ್ಕೆ ಶಂಕುಸ್ಥಾಪನೆ ಆಗ್ತಾಯಿದ್ದೇನೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇದೇ ಅವತ್ತಿನ ರೈಲ್ವೆ ಮಿನಿಸ್ಟ್ರು ಪಿಯೂಷ್ ಗೋಯಲ್ ಅವರು, ನಾನು ಮೊದಲು 2018 ಜುಲೈ ತಿಂಗಳಿನಲ್ಲಿ ಸನ್ಮಾನ್ಯ ದೇವೇಗೌಡರ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಈ ಸಬರ್ಬನ್ ರೈಲ್ವೆ ಇದರ ಚಿಂತಕರು ನಿಮ್ಮ ಗಮನಕ್ಕೆ ತರ್ತೀನಿ, ದೇವೇಗೌಡರ ಇದರ ಪ್ರಥಮ ಚಿಂತಕರು, ಬೆಂಗಳೂರಿನಲ್ಲಿ ಸಬರ್ಬನ್ ರೈಲ್ವೆ ಆಗಬೇಕು ಅಂತ ಹೇಳಿ 1994 ದೇವೇಗೌಡರು ಇದರ ಒಂದು ರೂಪರೇಷೆಗಳು ಸಿದ್ಧ ಮಾಡಿದರು. ಪ್ರಧಾನಮಂತ್ರಿಗಳಾಗಿ ಇದಕ್ಕೆ ಚಾಲನೆ ಕೊಡಬೇಕು ಅಂತಿರೋ ಅಷ್ಟರೊಳಗೆ ಅವ್ರ ಅಧಿಕಾರ ಹೋಯಿತು. ಬಂದಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ನಂತರ 2017 ಈ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೇನು ರೈಲ್ವೆ ಇಲಾಖೆಯಿಂದ ಒಂದು ಸಲಹೆಗಳು ಬಂತು. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಪಿಯೂಷ್ ಗೋಯಲ್ ಅವ್ರನ್ನ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನವೊಲಿಸಿ ಇದಕ್ಕೆ ಮತ್ತೊಂದು ಜೀವ ಕೊಟ್ಟವು. 2019 ಜನವರಿ ಫೆಬ್ರವರಿನಲ್ಲಿ ಪಿಯೂಷ್ ಗೋಯಲ್ ಅವರು ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ದರು. ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಕೆಲವು ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಗೆ ಬಂದಾಗ ದೂರವಾಣಿ ಕರೆ ಮುಖಾಂತರ ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಆಹ್ವಾನ ಕೊಟ್ಟೆ. ನಾನೇ ಅಲ್ಲಿ ಸಭೆ ನಡೆದಂಥದ್ದು ಕೃಷ್ಣ ಕಚೇರಿನಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ 19 ಅರ್ಡರ್ಸ್ ಏನಿತ್ತು, 19 ಷರತ್ತುಗಳನ್ನೆಲ್ಲ ನಾನು ವಾಪಸ್ ಪಡೆದು ಸಂಪೂರ್ಣವಾಗಿ ಆ ಯೋಜನೆಗೆ ಸಕಾರಾತ್ಮಕವಾಗಿ ನಾವೇನು ಸ್ಪಂದಿಸುವಾಗ ಅವತ್ತು ಅವರು ನನಗೆ ಹೇಳಿದ್ದು, ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸೇ ಇದ್ದಾವೆಲ್ಲ, ಅವರೇನು ಹೇಳಿಕೆ ಕೊಟ್ಟರು ಕೃಷ್ಣ ಕಚೇರಿನಲ್ಲಿ, ಮುಂದಿನ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟು ಬಜೆಟ್ನಲ್ಲಿ ಹಣ ಇಟ್ಟು ನರೇಂದ್ರ ಮೋದಿ ಅವರನ್ನೇ ಕರೆಸಿ ನಾವು ಶಂಕುಸ್ಥಾಪನೆ ನೆರವೇರಿಸ್ತೀವಿ ಅಂತಕ್ಕಂಥದ್ದು ಅವರೇನು ಮಾತು ಕೊಟ್ಟರು 2019